ಹಾಯ್ ಫ್ರೆಂಡ್ಸ್, ಸುಮಿಸ್ ಪಾಕಶಾಲೆಗೆ ಎಲ್ಲರಿಗೂ ಸ್ವಾಗತ. ಕೆಂಪು ಖಾರ ಮಸಾಲೆ ರೊಟ್ಟಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಒಬ್ಬೊಬ್ರು ಒಂದೊಂದು ಹೆಸರಲ್ಲಿ ಹೇಳ್ತಾರೆ. ಈರುಳ್ಳಿ ಹಾಕಿ ಮಾಡಿರೋದ್ರಿಂದ ತಾಳಿಪಿಟ್ಟು ಅಂತಲೂ ಹೇಳ್ತಾರೆ. ಈ ಮಸಾಲೆ ರೊಟ್ಟಿಗೆ ಗಟ್ಟಿ ಮೊಸರು ಇಲ್ಲ, ಬೆಣ್ಣೆ ತುಪ್ಪ ತುಂಬ ರುಚಿ ಕೊಡುತ್ತೆ. ನೀವು ಎಲ್ಲರೂ ಟ್ರೈ ಮಾಡಲಿ ಅಂತ ಇವತ್ತು ಕೆಂಪು ಮಸಾಲೆ ಖಾರ ರೊಟ್ಟಿ ಮಾಡೋದು ತೋರಿಸ್ತಾ ಇದ್ದೀನಿ. ಇದಕ್ಕೆ ಏನೇನು ಬೇಕು ಅಂತ ತೋರಿಸ್ತೀನಿ, ನೀವು ನೋಡಿಕೊಂಡು ಮನೇಲಿ ಟ್ರೈ ಮಾಡಿ. ಎರಡು ಕಪ್ಪಷ್ಟು ಅಕ್ಕಿ ಹಿಟ್ಟು, ಕಾಲು ಕೆಜಿಗಿಂತ ಸ್ವಲ್ಪ ಜಾಸ್ತಿ ಇದೆ. ಎರಡರಿಂದ ಮೂರು ದೊಡ್ಡದಾಗಿರುವಂಥ ಈರುಳ್ಳಿನ ಸಣ್ಣದಾಗಿ ಹೆಚ್ಚಿದ್ದೀನಿ. ಒಂದು ಕಪ್ಪಷ್ಟು ಈರುಳ್ಳಿ ಸೋಗನ ಸಣ್ಣದಾಗಿ ಹೆಚ್ಚಿಟ್ಟಿದ್ದೀನಿ. ಈರುಳ್ಳಿ ಸೋಗ್ ಮತ್ತು ಈರುಳ್ಳಿ ನಿಮ್ಮ ಇಷ್ಟಕ್ಕೆ ತಕ್ಕಂತೆ ಹಾಕೋಬೋದು. ಈರುಳ್ಳಿ ಸೋಗ್ ಇಲ್ಲದಿದ್ದರೂ ಚೆನ್ನಾಗಿರುತ್ತೆ, ಸೀಸನಲ್ ಸಿಕ್ಕಿದಾಗ ಹಾಕ್ಕೊಳ್ಳಿ. ಒಂದು ಇಡಿಯಷ್ಟು ಕಡಲೆಬೇಳೆ, ಒಂದು 20-25 ಒಣಮೆಣಸಿನ್ಕಾಯಿ, ಬ್ಯಾಡ್ಗಿ ಮತ್ತು ಗುಂಟೂರು ಎರಡು ತೊಗೊಂಡಿದ್ದೀನಿ. ಬ್ಯಾಡ್ಗಿ ಹಾಕೋದ್ರಿಂದ ರೊಟ್ಟಿ ಕಲರ್ ತುಂಬ ಚೆನ್ನಾಗಿರುತ್ತೆ, ರುಚಿನೂ ಚೆನ್ನಾಗಿ ಕೊಡುತ್ತೆ. 2 ಟೀಸ್ಪೂನಷ್ಟು ಜೀರಿಗೆ ಒಂದು ಸ್ವಲ್ಪ ರುಬ್ಬವಾಗ ಒಂದು ಸ್ವಲ್ಪ ಅಕ್ಕಿ ಇಟ್ಟ ಮೇಲೆ ಹಾಕ್ಕೋಬೇಕಾಗುತ್ತೆ. ಒಂದು ಚಿಕ್ಕ ಚಿಪ್ಪಷ್ಟು ತೆಂಗಿನಕಾಯಿ, 2-3 ಹಿಡಿಯಷ್ಟು ಹುರುಗಡಲೆ. ಫಸ್ಟಾಗಿ ನಾವು ಮಸಾಲೆನ ರುಬ್ಕೋಬೇಕು. ಒಂದು ಚಿಕ್ಕ ಚಿಪ್ಪಷ್ಟು ಕಾಯಿ ತುರಿ, 1 ಟೀಸ್ಪೂನ್ ಜೀರಿಗೆ, ಹುರುಗಡಲೆ 2-3 ಹಿಡಿ, 2 ಹಿಡಿ ಹಾಕಿದ್ರೂ ಸಾಕಾಗುತ್ತೆ. 20-25 ಒಣಮೆಣಸಿನ್ಕಾಯಿ, ನಮ್ಮ ಖಾರಕ್ಕೆ ಅನುಗುಣವಾಗಿ ಜಾಸ್ತಿ ಇಲ್ಲ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಯಾಗಿ ರುಬ್ಕೋಬೇಕು, ಎಷ್ಟು ಸಾಧ್ಯ ಆದರೆ ಅಷ್ಟು ಗಟ್ಟಿಯಾಗಿ. ನೋಡಿ, ಇದು ಈರುಳ್ಳಿ ಸೋಗು, ಸ್ಪ್ರಿಂಗ್ ಆನಿಯನ್ಸ್ ಅಂತ ಹೇಳ್ತಾರಲ್ಲ ಅದು. ಮುಂದೆ ಹೂ ತೆಗೆದು ಬಳಸಬೇಕು, ಗೊತ್ತಿಲ್ದಿರೋರಿಗೆ ಗೊತ್ತಾಗಲಿ ಅಂತ ಹೇಳ್ತಾ ಇದ್ದೀನಿ. ಸೀಸನಲ್ಲಿ ಸಿಕ್ಕಿದಾಗ ರೊಟ್ಟಿ ಜೊತೆ ಹಾಕ್ಕೊಂಡ್ರೆ ತುಂಬ ರುಚಿಯಾಗಿರುತ್ತೆ. ಹಿಟ್ಟಿನ ಮೇಲೆ 1 ಟೀಸ್ಪೂನಷ್ಟು ಜೀರಿಗೆ, ಕಡಲೆಬೇಳೆ 1 ಹಿಡಿಯಷ್ಟು, ರುಚಿಗೆ ತಕ್ಕಷ್ಟು ಉಪ್ಪು, ರುಬ್ಬಿಟ್ಟಿರುವಂಥ ಮಸಾಲೆ ಚಟ್ನಿ ಹದಕ್ಕೆ ರುಬ್ಬಿಟ್ಟಿದ್ದೀನಿ. ಒಂದು ಸ್ವಲ್ಪ ರಫ್ ಆಗಿದ್ದರೂ ಪರವಾಗಿಲ್ಲ, ನಡೆಯುತ್ತೆ. ಇದನ್ನೆಲ್ಲ ಹಾಕಿ ಮಿಕ್ಸ್ ಮಾಡ್ಕೋಬೇಕು. ಮಿಕ್ಸಿ ಜಾರ್ ತೊಳೆಯೋಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸಣ್ಣದಾಗಿ ಹೆಚ್ಚಿರುವಂಥ 1-2 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಎಳೆಯದಾಗಿರುವಂಥ ಕರ್ಬೇವಿನ ಸೊಪ್ಪು ಒಂದು ಸ್ವಲ್ಪ, ಇದೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಎಲ್ಲ ಮಿಕ್ಸ್ ಆದಮೇಲೆ ಸಣ್ಣದಾಗಿ ಹೆಚ್ಚಿಟ್ಟಿರುವಂಥ ಈರುಳ್ಳಿ ಸೋಗ್ ಮತ್ತು ಈರುಳ್ಳಿ ಸೋಗ್ ಹಾಕದೇ ಇದ್ದರೂ ನಡೆಯುತ್ತೆ. ಆದರೆ ಈರುಳ್ಳಿ ಸೋಗು ಸೀಸನಲ್ಲಿ ಸಿಕ್ಕಿದಾಗ ಒಂದ್ಸಲ ಈ ರೊಟ್ಟಿನ ಟ್ರೈ ಮಾಡಿ, ತುಂಬ ರುಚಿಯಾಗಿರುತ್ತೆ. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಲಿ. ಈಗ ಈ ಹಿಟ್ಟನ್ನು ಒಂದು ಸ್ವಲ್ಪ ನೀರು ಚುಮುಕ್ಸ್ಕೊಂಡು ರೊಟ್ಟಿ ಹಿಟ್ಟಿನ ಅದಕ್ಕೆ ಸರಿ ಮಾಡ್ಕೋಬೇಕು. ಒಂದು ಹೆಂಚಿಗೆ ಎಣ್ಣೆ ಸವರ್ಕೊಂಡು ರೊಟ್ಟಿ ತಟ್ಕೋಬೇಕು. ಹೆಂಚಲ್ಲಿ ತಟ್ಟಕ್ಕೆ ರೂಢಿ ಇಲ್ಲ ಅಂದರೆ ನೀವು ಪ್ಲಾಸ್ಟಿಕ್ ಪೇಪರ್, ನೀವು ಮಾಮೂಲಿಯಾಗಿ ಯಾವ ಥರ ರೊಟ್ಟಿ ತಟ್ತೀರೋ ಆ ಥರ ಮಾಡ್ಕೋಬೋದು. ಸಿಗರೆಟ್ ಪೇಪರ್ ಆಗಲಿ, ಇಲ್ಲ ನಾನ್ ಸ್ಟಿಕ್ ಒಬ್ಬಟ್ ಪೇಪರ್ ಆಗಲಿ, ಯಾವುದ್ರಲ್ಲಿ ಬೇಕಾದ್ರೂ ಮಾಡ್ಕೋಬೋದು. ತೆಳುವಾಗಿ ತಟ್ಟಿ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸುಟ್ಕೋಬೇಕಾಗುತ್ತೆ. ಸುತ್ತನೂ ಸುಡೋವರೆಗೂ ಮೇಲೊಂದು ತಟ್ಟೆ ಮುಚ್ಕೊಂಡು ಸುಟ್ಟರೆ ಬೇಗ ಸುಡುತ್ತೆ. ಈ ರೊಟ್ಟಿ ತುಂಬ ಕ್ರಿಸ್ಪಿಯಾಗಿ ಚೆನ್ನಾಗಾಗುತ್ತೆ. ಹುರುಗಡಲೆ ತೆಂಗಿನಕಾಯಿ ಎಲ್ಲ ರುಬ್ಬಿ ಹಾಕಿರೋದ್ರಿಂದ ಗರ್ಗರಿಯಾಗಿ ರುಚಿಯಾಗಿರುತ್ತೆ. ನಮ್ಮ ಅಜ್ಜಿಯವರು ಈ ರೊಟ್ಟಿನ ತುಂಬ ಮಾಡ್ತಾಯಿದ್ರು, ತುಂಬ ಚೆನ್ನಾಗಿರುತ್ತೆ. ಕೆಂಪು ಖಾರ ಮಸಾಲೆ ರೊಟ್ಟಿ ರೆಡಿಯಾಗಿದೆ, ಬೆಳಗಿನ ತಿಂಡಿಗೆ ತುಂಬ ರುಚಿ ಕೊಡುತ್ತೆ. ನೀವು ಎಲ್ಲರೂ ಈ ರೆಸಿಪಿನ ಟ್ರೈ ಮಾಡಿ. ಗಟ್ಟಿ ಮೊಸರು, ಬೆಣ್ಣೆ, ತುಪ್ಪ ಇದ್ರ ಜೊತೆ ತುಂಬ ರುಚಿಯಾಗಿ ಹೊಂದುತ್ತೆ. ನಿಮಗಿಷ್ಟ ಆಗಿದ್ರೆ ತಕ್ಷಣ ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ. ಡಿಫ್ರೆಂಟಾಗಿರುವಂಥ ಈ ರೊಟ್ಟಿನ ನಿಮ್ಮ ಮನೆಗಳಲ್ಲಿ ಮಾಡಿಕೊಂಡು ರುಚಿ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ನಾಳೆ ಬೇರೆ ರೆಸಿಪಿಯೊಂದಿಗೆ ನಿಮ್ಮನ್ನೆಲ್ಲರನ್ನೂ ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.